ಕೇರಳದ ಅನಂತ ಸಂಪತ್ತು ಬಹಿರಂಗಕ್ಕೆ ಪಿಐಎಲ್ ಸಲ್ಲಿಸಿದ್ದ ವ್ಯಕ್ತಿ ಮೃತಪಟ್ಟಿದ್ದಾರೆ. ತಿರುವನಂತಪುರಂನ ಅನಂತ ಪದ್ಮನಾಭ ದೇವಾಲಯದ ನೀತಿ ಹೊರತೆಗೆಯುವಂತೆ ಕಾನೂನು ಹೋರಾಟ ನಡೆಸಿದ್ದ ಟಿಪಿ ಸುಂದರರಾಜನ್ ಭಾನುವಾರ ಮುಂಜಾನೆ ತಿರುವನಂತಪುರಂನಲ್ಲಿ ನಿಧನರಾಗಿದ್ದಾರೆ. ಅವಿವಾಹಿತರಾಗಿದ್ದ ಸುಮಾರು 70 ವರ್ಷ ವಯಸ್ಸಿನ ಸುಂದರರಾಜನ್ ಕಳೆದೆರಡು ದಿನಗಳ ಹಿಂದೆ ಜ್ವರ ರಕ್ತದೊತ್ತಡದಿಂದ ಬಳಲ್ತಾ ಇದ್ರು. ನಿವೃತ್ತ ಐಪಿಎಸ್ ಅಧಿಕಾರಿಯಾಗಿದ್ದ ಸುಂದರರಾಜನ್ ಪದ್ಮನಾಭ ದೇವಾಲಯದ ಸಂಪತ್ತು ಬಹಿರಂಗಪಡಿಸುವಂತೆ ಸುಪ್ರೀಂಕೋರ್ಟ್ನಲ್ಲಿ ಸಾರ್ವಜನಿಕ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಇದನ್ನು ಪರಿಗಣಿಸಿದ್ದ ಸುಪ್ರೀಂಕೋರ್ಟ್ 7 ಜನ ಸದಸ್ಯರ ತಂಡವೊಂದನ್ನು ರಚಿಸಿತ್ತು. ಸಮಿತಿ ನಡೆಸಿದ ಉತ್ಖನನದ ವೇಳೆ ಸುಮಾರು 1 ಲಕ್ಷ ಕೋಟಿಗೂ ಅಧಿಕ ಮೊತ್ತದ ಸಂಪತ್ತು ಪತ್ತೆಯಾಗಿತ್ತು. ಸುಂದರರಾಜನ್ ಈ ಸಮಿತಿಯ ಸದಸ್ಯರಾಗಿದ್ದರು. ಸುಂದರರಾಜನ್ ತಂದೆ ತಿರುವನಂತಪುರಂ ರಾಜಮನೆತನಕ್ಕೆ ಕಾನೂನು ಸಲಹೆಗಾರರಾಗಿದ್ದರು. ಸುಂದರರಾಜನ್ ಸಾವಿನ ಬೆನ್ನಲ್ಲೇ ಹಲವು ಊಹಾಪೋಹಗಳು ಹರಿದಾಡ್ತಾ ಇವೆ. ನಿಧಿ ಹೊರತೆಗೆಯಲು ಪಿಐಎಲ್ ಸಲ್ಲಿಸಿದ್ದೇ ಇವರ ಸಾವಿಗೆ ಕಾರಣ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿನೋದ್ ನಾಯಕಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ತಿರುವನಂತಪುರಂನ ಅನಂತ ಪದ್ಮನಾಭ ದೇವಾಲಯದ ನಿಧಿ ಹೊರತೆಗೆಯುವಂತೆ ಪಿಐಎಲ್ ಸಲ್ಲಿಸಿದ್ದಂತಹ ಸುಂದರರಾಜನ್ ಮೃತಪಟ್ಟಿದ್ದಾರೆ. ಯಾವಾಗ ಇವರು ಮೃತಪಟ್ಟರು? ಯಾವ ರೀತಿಯ ಅನಾರೋಗ್ಯ ಸಮಸ್ಯೆ ಇವರನ್ನ ಕಾಡ್ತಾ ಇತ್ತು? ಸೌಮ್ಯ, ಏನು ಸುಂದರರಾಜನ್ ಅವರಿಗೆ 70 ವರ್ಷ ವಯಸ್ಸಾಗಿತ್ತು, ವೃದ್ಧಾಪ್ಯ ಆಗಿತ್ತು. ಈ ಒಂದು ಇಳಿ ವಯಸ್ಸಿನಲ್ಲೂ ಅವರು ಕೂಡ ಅವರು ಕಾನೂನು ಹೋರಾಟವನ್ನ ಮಾಡಿ ಏನು ಅನಂತ ಪದ್ಮನಾಭ ದೇಗುಲದಲ್ಲಿ ಇದ್ದಂತಹ ಏನು ಲಕ್ಷಗಟ್ಟಲೆ ಮೌಲ್ಯದ ಕೋಟಿಗಟ್ಟಲೆ ಮೌಲ್ಯದ ವಜ್ರಾಭರಣಗಳು ಏನು ಚಿನ್ನಾಭರಣಗಳು ನಿಧಿ ಅಂತ ಏನಿತ್ತು ಅದನ್ನ ಹೊರತೆಗೆಸೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ರು. ಈ ಒಂದು ಅವರು 70 ವರ್ಷದ ಇಳು ವಯಸ್ಸಿನಲ್ಲಿ ಇದ್ದಿದ್ರಿಂದಾನೆ ಅವರಿಗೆ ರಕ್ತದೊತ್ತಡ ಮತ್ತೆ ಇತರ ಜ್ವರ ಇತರದ ಒಂದಷ್ಟು ಸಮಸ್ಯೆಗಳಿಂದ ಬಳಲ್ತಿದ್ರು, ವೃದ್ಧಾಪದ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಅವರಿಗೆ ನಿನ್ನೆ ರಾತ್ರಿ ಏನು ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಳಗಿನ ಜಾವ 1 ಗಂಟೆ ಅಷ್ಟೊತ್ತಿಗೆ ಅವರು ಏನು ನಿಧನರಾಗಿದ್ದಾರೆ. 70 ವರ್ಷದ ಸೌಂದರರಾಜನ್ ಅವರಿಗೆ 3 ದಿವಸಗಳಿಂದ ಜ್ವರ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಅವರ ಏನು ಕುಟುಂಬದ ವೈದ್ಯರಾದಂತಹ ಡಾಕ್ಟರ್ ಗಿರಿಜಾ ಅವರ ಪ್ರಕಾರ 2-3 ದಿವಸದಿಂದ ಅವರು ಜ್ವರದಲ್ಲಿ ಬಳಲ್ತಾ ಇದ್ರು. ಅವರಿಗೆ ವಿಪರೀತ ಜ್ವರ ಇತ್ತು. ಆ ಜ್ವರದಿಂದಾಗಿ ಅವರಿಗೆ ಏನು ಅವರ ರಕ್ತದೊತ್ತಡ ಕೂಡ ಕಡಿಮೆ ಆಗಿತ್ತು, ಬ್ಲಡ್ ಪ್ರೆಷರ್ ಕಮ್ಮಿ ಆಗಿತ್ತು. ಇದ್ರ ಜೊತೆಗೆ ಇವತ್ತು ರಾತ್ರಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಗಾಗಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಿದ್ದಾರೆ ಸೌಮ್ಯ. ಓಕೆ ವಿನೋದ್, ಏನಂದ್ರೆ ಏನು ದೇವಾಲಯದ ನಿಧಿ ತೆಗೆದ್ರೆ ಅಪಾಯ, ಕಟ್ಟಿಟ್ಟ ಬುತ್ತಿ ಸಾವು ನೋವುಗಳು ಸಂಭವಿಸುತ್ತೆ ಅನ್ನೋ ವದಂತಿಗಳು, ಅದೇನು ನಿಧಿಯನ್ನ ಹೊರ ತೆಗೆದಾಗ್ಲಿಂದಲೂ ಬರ್ತಾ ಒಂದು ಕೇಳಿ ಬರ್ತಾ ಇದ್ದಂತಹ ಮಾತುಗಳು. ಸೊ ಈಗ ಇವರು ಸಾವನ್ನಪ್ಪಿದ್ದಾರೆ. ಸೊ ಇದಕ್ಕೂ ಏನು ಈ ಒಂದು ಸಾವಿಗೂ ನಿಧಿಯನ್ನ ಹೊರ ತೆಗಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಯಾವ ರೀತಿ ಊಹಾಪೋಹಗಳು ಹರಿದಾಡ್ತಾ ಇವೆ ಸೌಮ್ಯ? ಇದು ಬರೀ ನಂಬಿಕೆಗೆ ಮತ್ತೆ ನಾವು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಆದ್ರೆ ಈ ತರದ ಒಂದು ವಿಚಾರದಲ್ಲಿ ನಮ್ಮ ಸುಂದರರಾಜನ್ ಅವರಿಗೆ ಯಾವುದೇ ಆದಂತಹ ನಂಬಿಕೆ ಇರಲಿಲ್ಲ. ಅವರು ರಿಟೈರ್ಡ್ ಐಪಿಎಸ್ ಆಫೀಸರು, 1964 ಬ್ಯಾಚ್ನ ಐಪಿಎಸ್ ಆಫೀಸರು. ಇದನ್ನ ಮೀರಿ ಅವರು ಬೆಳೆದಿದ್ರು, ಹಾಗಾಗಿ ಅವ್ರಿಗೆ ಈ ತರದ ಯಾವುದೋ ಒಂದು ನಂಬಿಕೆ ಇಲ್ಲದೇನೆ ಅವರು ಅದಕ್ಕೆ ಒಂದು ಪಿಐಎಲ್ ಹಾಕಿ ಇದನ್ನ ನಿಧಿನ ಹೊರಗೆ ತರಿಸೋದಕ್ಕೆ ಶ್ರಮಿಸಿದ್ರು. ಆದ್ರೆ ಈಗ ಈ ನಿಧಿ ಹೊರಗಡೆ ಬಂದ ಮೇಲೆ ಅಂದ್ರೆ ಆ ಒಂದು ಪುರಾತನ ದೇವಸ್ಥಾನದಲ್ಲಿ ಇರುವಂತಹ ನಿಧಿಯ ಮೌಲ್ಯ 1 ಲಕ್ಷ ಕೋಟಿ ಅಂತೇನು ಹೇಳ್ತಾ ಇದ್ದಾರೆ. ಅದರಲ್ಲಿ ಕೆಜಿ ಗಟ್ಟಲೆ ಚಿನ್ನ ಇತ್ತು, ವಜ್ರಾಭರಣಗಳು, ವಜ್ರ ವೈಡೂರ್ಯಗಳು ಇದ್ವು ಅಂತ ಹೇಳ್ತಾ ಇದ್ದಾರೆ. ಆ ನಿಧಿ ತೆಗೆದ ನಂತರ ಆಗ್ತಿರುವಂತಹ ಒಂದಷ್ಟು ಘಟನೆಗಳನ್ನ ನೋಡಿದಾಗ ಆ ಘಟನೆಗಳಿಗೆ ಸಹಜವಾಗಿ ಜನರ ಭಾವನೆಗಳು, ಜನರ ಧಾರ್ಮಿಕ ನಂಬಿಕೆಗಳು ಬೆಸುಗೆ ಹಾಕೊಂಡು ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ವದಂತಿಗಳು ಹಬ್ತಾ ಇದಾವೆ. ಅದರ ವದಂತಿಯ ಒಂದು ಮೂಲ ಕೂಡ ಇದೇನೆ, ಏನಂತಂದ್ರೆ ಆ ಒಂದು ನಿಧಿ ದೇವರ ನಿಧಿ, ಅದು ರಹಸ್ಯವಾಗಿ ಇರಬೇಕಾಗಿತ್ತು. ಅದನ್ನ ಹೊರಗೆ ತೆಗೆಸಿ ಸುಂದರರಾಜನ್ ಅವರು ತಪ್ಪು ಮಾಡಿಬಿಟ್ರು.
ಹಾಗಾಗಿ ಅವರು ಇವತ್ತು ತೀರ್ಕೊಂಡ್ರು ಅಂತ ಒಂದು ಮಾತನ್ನ ಕೂಡ ಎಲ್ಲರೂ ಹೇಳ್ತಾ ಇದಾರೆ. ಕೇರಳದಲ್ಲಿ ಈ ಒಂದು ಪ್ರಮಾಣದ ಈ ಸಾವಿಗೆ ಇವರು ಸೌಂದರರಾಜನ್ ಅವರು ಏನ್ ತೀರ್ಕೊಂಡ್ರು, ಈ ಒಂದು ಸುದ್ದಿ ಸಾವಿನ ಸುದ್ದಿ ಬಹಳಷ್ಟು ಜನರ ಬಾಯಲ್ಲಿ ಹರಡಾಡ್ತಾ ಇದೆ. ಎಲ್ಲರೂ ಕೂಡ ಇದೇ ರೀತಿಯಾದಂತಹ ಒಂದು ನಂಬಿಕೆನ ಇದೇ ತರದಾದಂತಹ ಒಂದು ಏನು ಮಾತನ್ನ ಚರ್ಚೆನ ಮಾಡ್ತಾ ಇದಾರೆ. ಇದಕ್ಕಿಂತ ಮುಂಚೆ ಈ ಒಂದು ಏನು ಸುಪ್ರೀಂ ಕೋರ್ಟ್ ನೇಮಕ ಮಾಡಿದಂತಹ 7 ಸದಸ್ಯರ ತಂಡ ಏನಿತ್ತು, ಸಮಿತಿ ಏನಿತ್ತು, ಆ ಸಮಿತಿಯಲ್ಲಿ ಸುಂದರರಾಜನ್ ಕೂಡ ಒಬ್ರು ಸದಸ್ಯರಾಗಿದ್ರು. ಇದೇ ಸಮಿತಿಯಲ್ಲಿ ಇದ್ದಂತಹ ಇಬ್ಬರು ಸದಸ್ಯರ ಸಂಬಂಧಿಗಳು ಕೂಡ ಕೆಲ ದಿನಗಳ ಹಿಂದೆ ತೀರ್ಕೊಂಡ್ರು ಅಂತ ಹೇಳಿ ಸುದ್ದಿ ಇತ್ತು. ಹಾಗಾಗಿ ಇದೇನಾಗಿದೆ ಅಂತಂದ್ರೆ, ಆ ನಿಧಿಯನ್ನ ಹೊರಗಡೆ ತೆಗೆಯುವಂತಹ ಒಂದು ಪ್ರಯತ್ನ ಆರಂಭ ಆದಾಗ್ಲಿಂದನೂ ಈ ತರದ ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದವರು ಒಬ್ಬೊಬ್ಬರಾಗಿ ಪ್ರಾಣ ಕಳ್ಕೊಳ್ತಾ ಇದಾರೆ, ಅವರು ಅಥವಾ ಅವರ ಸಂಬಂಧಿಗಳು ಪ್ರಾಣ ಕಳ್ಕೊಳ್ತಾ ಇದಾರೆ. ಹಾಗಾಗಿ ಇದನ್ನ ತೆಗೆಸಬಾರ್ದಾಗಿತ್ತು ಅಂತ ಒಂದು ದೊಡ್ಡ ಮಾತು ಕೇಳಿ ಬರ್ತಾ ಇದೆ ಕೇರಳದಲ್ಲಿ. ಆದರೆ ಇದು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ನಮ್ಮ ಬೇರೆ ತರದ ನಂಬಿಕೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಇದನ್ನ ನಂಬುದು ಬಿಡೋದು ಬಹಳಷ್ಟು ಜನರಿಗೆ ಅಂದ್ರೆ ಅದು ಬಹಳ ದೊಡ್ಡ ಒಂದು ಚರ್ಚೆ ಆಗ್ಬೇಕಾಗಿರುವಂತದ್ದು. ಆದ್ರೆ ಒಂದಂತೂ ಏನಂತಂದ್ರೆ, ಒಂದು ಪುರಾತನ ದೇಗುಲದಲ್ಲಿ ಕೋಟಿಗಟ್ಟಲೆ ಮೌಲ್ಯದ ಎಷ್ಟು ಅಪರೂಪವಾದಂತಹ ಒಂದು ವಜ್ರ ವೈಡೂರ್ಯಗಳು, ಒಂದು ನಿಧಿ ಇತ್ತು. ಅಲ್ಲಿನ ಒಂದು ರಾಜ ಪರಂಪರೆ ಹೇಗೆ ಒಂದು ತಮ್ಮ ತಾವು ನಂಬಿದಂತಹ ದೇವರನ್ನ ನಡ್ಸ್ಕೊಂಡು ಬರ್ತಾ ಇದ್ರು, ತಮ್ಮ ಇಡೀ ವಜ್ರ ಸಂಪತ್ತನ್ನ ಯಾವ ರೀತಿ ದೇವರಿಗೆ ಅರ್ಪಿಸಿ ಎಷ್ಟು ಒಂದು ಅದ್ಭುತವಾದಂತಹ ಒಂದು ಆಳ್ವಿಕೆಯನ್ನ ಅವ್ರು ನಡೆಸಿದ್ರು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತಹ ಸೌಂದರರಾಜನ್ ಅವರು ಇವತ್ತು ಬೆಳಿಗ್ಗೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಅದಂತೂ ಒಂದಂತೂ ಸತ್ಯ ಏನಂದ್ರೆ, ಇಂತಹ ಒಂದು ದೊಡ್ಡ ಏನು ಖಜಾನೆಯನ್ನ ಒಂದು ಸಂಪತ್ತನ್ನ ಜಗತ್ತಿಗೆ ತೋರಿಸಿ ಇಡೀ ಜಗತ್ತಿನ ದೃಷ್ಟಿ ಒಂದು ಅನಂತ ಪದ್ಮನಾಭ ದೇಗುಲದ ಮೇಲೆ ಬೀಳುವಂತೆ ಮಾಡಿದಂತಹ ಸೌಂದರರಾಜನ್ ಅವರು ಈ ಒಂದು ಪ್ರಕ್ರಿಯೆ ಮುಗಿಯೋದ್ ಮುನ್ನವೇ ಅವ್ರು ತೀರ್ಕೊಂಡಿರೋದು ಒಂದು ದುರದೃಷ್ಟಕರ ಸೌಮ್ಯ. ಓಕೆ, ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ತಿರುವನಂತಪುರಂನ ಅನಂತ ಪದ್ಮನಾಭ ದೇವಾಲಯದ ನಿಧಿ ಹೊರತೆಗೆಯುವಂತೆ ಕಾನೂನು ಹೋರಾಟ ನಡೆಸಿದಂತಹ ಟಿಪಿ ಸುಂದರರಾಜನ್ ಭಾನುವಾರ ಮುಂಜಾನೆ ತಿರುವನಂತಪುರಂನಲ್ಲಿ ನಿಧನರಾಗಿದ್ದಾರೆ. ಇವರಿಗೆ ಸುಮಾರು 70 ವರ್ಷ ವಯಸ್ಸಾಗಿತ್ತು. ಕಳೆದ 2 ದಿನಗಳಿಂದ ಜ್ವರ ಹಾಗೂ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ರು. ಇವರು ನಿವೃತ್ತ ಐಪಿಎಸ್ ಅಧಿಕಾರಿಯೂ ಕೂಡ ಆಗಿದ್ರು. ಆದರೆ ದೇವಾಲಯದ ನಿಧಿ ಹೊರತೆಗೆದ್ರೆ ಅಪಾಯ, ಕಟ್ಟಿಟ್ಟ ಬುತ್ತಿ, ಸಾವು ನೋವುಗಳು ಸಂಭವಿಸುತ್ತೆ ಅನ್ನೋ ಊಹಾಪೋಹಗಳು ಮೊದಲಿಂದನೂ ಇದ್ದಿದ್ರಿಂದ ಈಗ ಈ ರೀತಿ ಒಂದು ಊಹಾಪೋಹಗಳು ಕೇರಳದಾದ್ಯಂತ ಹರಿದಾಡ್ತಾ ಇವೆ.